ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೈ ಸ್ನೇಹಿತರೆ ಸ್ಮಾರ್ಟ್ ಸಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮುಂಬರುವಂತಹ ಎಫ್ಡಿಎ ಎಸ್ ಎ ಪಿ ಐ ಪೊಲೀಸ್ ಕಾನ್ಸ್ಟೇಬಲ್ ಮುಂತಾದ ಪರೀಕ್ಷೆಗಳಿಗಾಗಿ ಸಹಾಯಕವಾಗುವಂತಹ ಟಾಪ್ ಫಿಫ್ಟಿ ಜಿ ಕೆ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ಕೆಳಗಿನವುಗಳಲ್ಲಿ ಸೈಮನ್ ಆಯೋಗದ ಶಿಫಾರಸುಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಹೇಳಿಕೆಗಳನ್ನು ಗಮನಿಸಿ ಇದರ ಉತ್ತರ ಆಪ್ಷನ್ ನಾಲ್ಕು ಈ ಮೇಲಿನ ಎಲ್ಲ ಹೇಳಿಕೆಗಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಸೈಮನ್ ಆಯೋಗದ ಶಿಫಾರಸುಗಳಿಗೆ ಸಂಬಂಧಿಸಿದೆ ಯಾವುದಂದ್ರೆ ದ್ವಿ ಸರ್ಕಾರ ಪದ್ಧತಿ ವಿಫಲ ಆಗಿರೋದ್ರಿಂದ ಅದನ್ನು ರದ್ದುಪಡಿಸಬೇಕು ಪ್ರಾಂತೀಯ ಆಡಳಿತದ ಸಂಪೂರ್ಣ ನಿಯಂತ್ರಣವನ್ನು ಮಂತ್ರಿಗಳಿಗೆ ನೀಡಬೇಕು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ ವಿಷಯವನ್ನ ದುಂಡು ಮೇಜಿನ ಪರಿಷತ್ತಿನಲ್ಲಿ ಚರ್ಚೆ ಮಾಡಬೇಕು ಅನ್ನೋದು ಸೈಮನ್ ಆಯೋಗಕ್ಕೆ ಮಾಡಿದಂತಹ ಒಂದು ಶಿಫಾರಸುಗಳಾಗಿವೆ ಈ ಕೆಳಗಿನವುಗಳಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಕನ್ನಡಿಗರಾಗಿದ್ದಾರೆ ಇದರ ಉತ್ತರ ಆಪ್ಷನ್ ನಾಲ್ಕು ಈ ಮೇಲಿನ ಎಲ್ಲರೂ ಅಂದರೆ ಕೆ ರೆಡ್ಡಿ ಟಿ ಸಿದ್ದಲಿಂಗಯ್ಯ ಕೆ ಹನುಮಂತಯ್ಯ ಇವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಒಂದು ಕನ್ನಡಿಗರಾಗಿದ್ದಾರೆ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಬಗ್ಗೆ ಈ ಕೆಳಗಿನ ಯಾವ ಶಾಸನವೂ ತಿಳಿಸುತ್ತದೆ ಇದರ ಉತ್ತರ ಆಪ್ಷನ್ ಒಂದು ಬಾಬ್ರೂ ಶಾಸನದಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಬಗ್ಗೆ ಮಾಹಿತಿಯನ್ನು ಬಾಬ್ರೂ ಶಾಸನ ನೀಡುತ್ತೆ ಈ ಬಾಬ್ರೂ ಶಾಸನ ಇರೋದು ಕೊಲ್ಕತ್ತಾದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಕುಶಾಣರ ದೊರೆಯು ಪ್ರಥಮವಾಗಿ ಭಾರತಕ್ಕೆ ಬಂಗಾರದ ನಾಣ್ಯಗಳನ್ನು ಪರಿಚಯಿಸಿದ ಇದರ ಉತ್ತರ ಆಪ್ಷನ್ ಮೂರು ಎರಡನೇ ಕುಜಲ್ ಕಡಫೀಸಿಸ್ ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿದ ಪ್ರಮುಖರು ಯಾರು ಇದರ ಉತ್ತರ ಆಪ್ಷನ್ ನಾಲ್ಕು ಫ್ರಾಂಕ್ ಆಂಥೋನಿ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿದಂತಹ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಸಂವಿಧಾನ ರಚನಾ ಸಭೆಯಲ್ಲಿ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಇದರ ಉತ್ತರ ಆಪ್ಷನ್ ನಾಲ್ಕು ಜೆ ಬಿ ಕೃಪ್ಲಾನಿ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದರು ಷಡ್ ದರ್ಶನ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದಂತಹ ಮೈಸೂರಿನ ಒಡೆಯರು ಯಾರು ಇದರ ಉತ್ತರ ಆಪ್ಷನ್ ಒಂದು ಆರನೇ ಚಾಮರಾಜ ಒಡೆಯರ್ ಅವರಿಗೆ ಷಡ್ ದರ್ಶನ ಚಾ ಸ್ಥಾಪನಾಚಾರ್ಯ ಎಂಬಂತಹ ಬಿರುದು ಇತ್ತು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಇದರ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಒಪ್ಪಂದದ ಪ್ರಕಾರ ಟಿಪ್ಪುವಿಗೆ ಬ್ರಿಟಿಷರು ಕರ್ನಾಟಕ ಮತ್ತು ಮಲಬಾರ ತೀರ ಪ್ರದೇಶಗಳನ್ನು ಬಿಟ್ಕೊಡ್ತಾರೆ ಮಂಗಳೂರು ಒಪ್ಪಂದದೊಂದಿಗೆ ಈ ಒಂದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯವಾಗುತ್ತೆ ಆಮೇಲೆ ಟಿಪ್ಪುವಿನ ವಿರುದ್ಧ ಯಾವುದೇ ವೈರಿಗಳಿಗೆ ಬ್ರಿಟಿಷರು ಸಹಾಯ ಮಾಡುವುದಿಲ್ಲ ಎಂದು ಭರವಸೆ ನೀಡುತ್ತಾರೆ ಆದರೆ ಆ ಭರವಸೆಯನ್ನು ಮುಂದೆ ಅವರು ಬ್ರಿಟಿಷರು ಹುಸಿಗೊಳಿಸ್ತಾರೆ ಒಂದು ಕ್ಯಾಲೋರಿ ಮೌಲ್ಯ ಎಷ್ಟಾಗಿರುತ್ತದೆ ಉತ್ತರ ಆಪ್ಷನ್ ಮೂರು ನಾಲ್ಕು ಒಂದು ಎಂಟು ಜೂಲ್ಗಳು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಿಶ್ರ ಗ್ರಂಥಿ ಎಂದು ಕರೆಯುತ್ತಾರೆ ಇದರ ಉತ್ತರ ಆಪ್ಷನ್ ನಾಲ್ಕು ಮೇಧೋ ಜೀರಕಾಂಗ ದೇಹದಲ್ಲಿ ಕಿಡ್ನಿ ಕಲ್ಲುಗಳು ಉಂಟಾಗಲು ಈ ಕೆಳಗಿನ ಯಾವ ಸಂಯುಕ್ತಗಳು ಕಾರಣವಾಗಿವೆ ಇದರ ಉತ್ತರ ಆಪ್ಷನ್ ಒಂದು ಕ್ಯಾಲ್ಸಿಯಂ ಆಕ್ಸಾಲೇಟ್ ಬೆಂಕಿ ಕಡ್ಡಿಯ ತುದಿಯಲ್ಲಿ ಸಾಮಾನ್ಯವಾಗಿ ಯಾವ ಲೋಹವನ್ನು ಬಳಸುತ್ತಾರೆ ಇದರ ಉತ್ತರ ಆಪ್ಷನ್ ಎರಡು ಕೆಂಪು ರಂಜಕ ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದು ಇದರ ಉತ್ತರ ಆಪ್ಷನ್ ಒಂದು ಲ್ಯಾಕ್ಟೋಮೀಟರ್ನಿಂದ ಹಾಲಿನ ಸಾಂದ್ರತೆಯನ್ನು ಅಳೆಯುತ್ತಾರೆ ಯಾವ ಸಂವಿಧಾನದ ತಿದ್ದುಪಡಿಯು ಮತದಾನದ ವಯಸ್ಸನ್ನ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿತು ಇದರ ಉತ್ತರ ಆಪ್ಷನ್ ಮೂರು ಅರವತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಮತದಾನ ಮಾಡುವಂತಹ ವ್ಯಕ್ತಿಗಳ ವಯಸ್ಸನ್ನ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿತು ಈಗ ಹದಿನೆಂಟು ವರ್ಷ ಪ್ರಾಯ ತುಂಬಿದರೆ ಅವರು ಕೂಡ ಒಂದು ಇಲೆಕ್ಷನ್ಗೆ ಓಟ್ ಅನ್ನ ಹಾಕಬಹುದಾಗಿದೆ ದೇಶದ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ಯಾವಾಗ ಇದರ ಉತ್ತರ ಆಪ್ಷನ್ ಎರಡು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ದೇಶದ ಮೊದಲ ಸುಪ್ರೀಂ ಕೋರ್ಟ್ ಕಲ್ಕತ್ತಾದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾಯಿತು ಇದರ ಮೊದಲ ಮುಖ್ಯ ನ್ಯಾಯಮೂರ್ತಿ ಸರ್ ಎಲಿಚಾ ಇಂಪೆ ಈ ಒಂದು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರ ಸುಪ್ರೀಂ ಕೋರ್ಟ್ ಅನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದ್ರೆ ಸಾವಿರದ ಏಳ್ನೂರ ಎಪ್ಪತ್ತ್ ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಈ ಒಂದು ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಯಿತು ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಪ್ರಥಮ ಬಾರಿಗೆ ಯಾವ ರಾಜ್ಯದಲ್ಲಿ ಘೋಷಣೆ ಮಾಡಲಾಯಿತು ಇದರ ಉತ್ತರ ಆಪ್ಷನ್ ಒಂದು ಪಂಜಾಬ್ನಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ವಿಶ್ವಸಂಸ್ಥೆಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಮುಖ್ಯ ಕೇಂದ್ರ ಕಚೇರಿಯಲ್ಲಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ಪ್ಯಾರಿಸ್ನಲ್ಲಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಐಎಂಎಫ್ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಇದರ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂದರೆ ಎಫ್ನ ಕೇಂದ್ರ ಕಚೇರಿ ವಾಷಿಂಗ್ಟನ್ ಎಂ ಎಫ್ನ ನಿರ್ದೇಶಕ ಮಂಡಳಿಯಲ್ಲಿ ಭಾರತಕ್ಕೆ ಒಂದು ಪರ್ಮನೆಂಟ್ ಮೆಂಬರ್ಶಿಪ್ ಇದೆ ಅಂದರೆ ಶಾಶ್ವತ ಸ್ಥಾನ ಲಭಿಸಿದೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಮತೋಲನ ಸಾಧಿಸುವುದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಒಂದು ಉದ್ದೇಶ ಆಗಿದೆ ಭಾರತ ಸರ್ಕಾರವು ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಯಾವಾಗ ಇದರ ಉತ್ತರ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸರಕು ಸೇವೆಗಳ ಪೂರೈಕೆಯಲ್ಲಿ ಉಂಟಾಗುವ ವಂಚನೆಗಳಿಂದ ಗ್ರಾಹಕರನ್ನು ರಕ್ಷಿಸಲು ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿತು ಚೌರಿ ಚೌರ ಘಟನೆ ನಡೆದಿದ್ದು ಯಾವಾಗ ಇದರ ಉತ್ತರ ಆಪ್ಷನ್ ಎರಡು ಫೆಬ್ರವರಿ ಐದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಚೌರಿ ಚೌರ ಘಟನೆ ನಡೆಯಿತು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಸಾಯಿಲ್ ಕೆಳಗಿನ ಯಾವ ವಿಧದ ಹವಾಮಾನದಲ್ಲಿ ಅಭಿವೃದ್ಧಿಯಾಗುತ್ತದೆ ಇದರ ಉತ್ತರ ಆಪ್ಷನ್ ನಾಲ್ಕು ತೇವಭರಿತ ಉಷ್ಣ ವಲಯದಲ್ಲಿ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಸಾಯಿಲ್ ಡೆವಲಪ್ ಆಗುತ್ತೆ ಗಾಳಿಯ ತೇವಾಂಶವನ್ನು ಅಳೆಯಲು ಉಪಯೋಗಿಸುವಂತಹ ಉಪಕರಣ ಯಾವುದು ಇದರ ಉತ್ತರ ಆಪ್ಷನ್ ಮೂರು ಹೈಗ್ರೋಮೀಟರ್ ಯಾವ ಶಾಸನವು ಅಶೋಕನ ಕಳಿಂಗ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳ ಕುರಿತಾದ ವಿವರಗಳನ್ನು ನೀಡುತ್ತದೆ ಇದರ ಉತ್ತರ ಆಪ್ಷನ್ ಒಂದು ಹದಿಮೂರನೇ ಶಿಲಾ ಶಾಸನ ಈ ಕೆಳಗಿನವುಗಳಲ್ಲಿ ಯಾರು ತ್ರೈ ಸಮುದ್ರ ತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದ್ದರು ಇದರ ಉತ್ತರ ಆಪ್ಷನ್ ಎರಡು ಗೌತಮಿ ಪುತ್ರ ಶಾತಕರ್ಣಿ ದಾಂಡಿಯಾ ಇದು ಯಾವ ರಾಜ್ಯದ ಜನಪ್ರಿಯ ನೃತ್ಯವಾಗಿದೆ ಇದರ ಉತ್ತರ ಆಪ್ಷನ್ ಒಂದು ಗುಜರಾತ್ನ ಜನಪ್ರಿಯ ನೃತ್ಯ ದಾಂಡಿಯಾ ಯಾವ ರಾಜ್ಯನು ಭಾರತೀಯ ಉಪಖಂಡದ ಹೊರಗೆ ಭೂಪ್ರದೇಶಗಳನ್ನು ಹೊಂದಿದಂತಹ ಮೊದಲ ಭಾರತೀಯ ಅರಸನಾಗಿದ್ದ ಅಂದ್ರೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಹೊರಗಡೆ ಅಂತ ಕೇಳಲಾಗ್ತಾ ಇದೆ ಇದರ ಉತ್ತರ ಆಪ್ಷನ್ ಒಂದು ಕಾನಿಷ್ಕಾ ಮೃತ ಸಂಜೀವಿನಿ ಎಂಬ ಸಂಸ್ಕೃತ ಕೃತಿಯನ್ನು ಬರೆದವರು ಯಾರು ಇದರ ಉತ್ತರ ಆಪ್ಷನ್ ನಾಲ್ಕು ಹಾಲಾಯುದ ವಿವೇಕ ಚೂಡಾಮಣಿ ಎಂಬ ಕೃತಿಯನ್ನು ಬರೆದವರು ಯಾರು ಇದರ ಉತ್ತರ ಆಪ್ಷನ್ ಎರಡು ಶಂಕರಾಚಾರ್ಯ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಕೃಷ್ಣಾ ನದಿ ಹರಿಯುವ ರಾಜ್ಯಗಳಲ್ಲಿ ಒಂದಾಗಿಲ್ಲ ಇದರ ಉತ್ತರ ಆಪ್ಷನ್ ಎರಡು ತಮಿಳುನಾಡಿನಲ್ಲಿ ಕೃಷ್ಣಾ ನದಿ ಹರಿದು ಹೋಗೋದಿಲ್ಲ ಬದಲಾಗಿ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ಕೃಷ್ಣಾ ನದಿ ಹರಿದು ಹೋಗುತ್ತದೆ ಯುರೇನಿಯಂ ಖನಿಜವನ್ನ ಅಧಿಕ ಪ್ರಮಾಣದಲ್ಲಿ ಹೊಂದಿರುವಂತಹ ರಾಜ್ಯ ಯಾವುದು ಇದರ ಉತ್ತರ ಆಪ್ಷನ್ ಒಂದು ಬಿಹಾರ ಕಾನೂನು ಮತ್ತು ಸುವ್ಯವಸ್ಥೆ ವಿಷಯವು ಭಾರತದ ಸಂವಿಧಾನದ ಯಾವ ವಿಷಯ ಪಟ್ಟಿಗೆ ಸೇರಿದೆ ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರದ ಹನ್ನೆರಡು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಇದರ ಉತ್ತರ ಇದು ಕನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿಯಲ್ಲಿ ಸೇರುತ್ತದೆ ಕಾನೂನು ಮತ್ತು ಸುವ್ಯವಸ್ಥೆ ಅಥವಾ ಲಾ ಅಂಡ್ ಆರ್ಡರ್ ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು ಇದರ ಉತ್ತರ ಆಪ್ಷನ್ ಮೂರು ಹಿರಾಕುಡ್ ಅಣೆಕಟ್ಟು ಇದನ್ನ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇದರ ಒಟ್ಟು ಉದ್ದ ಇಪ್ಪತ್ತೈದು ಕಿಲೋಮೀಟರ್ಗಳು ನಾಲೆಯು ಸೇರಿ ಒಟ್ಟು ಐವತ್ತೈದು ಕಿಲೋಮೀಟರ್ ಉದ್ದವಾಗಿದೆ ಮನೆತನದ ರಾಜ್ಯ ಲಾಂಛನ ಯಾವುದಾಗಿತ್ತು ಇದರ ಉತ್ತರ ಆಪ್ಷನ್ ಒಂದು ಮದಗಜ ಎರಡನೇ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ವಿದೇಶಿ ಪ್ರವಾಸಿಗ ಯಾರು ಇದರ ಉತ್ತರ ಆಪ್ಷನ್ ನಾಲ್ಕು ಸ್ಟಾಂಗ್ ಆಮೇಲೆ ಸುಲೇಮಾನ್ ಅಮೋಘವರ್ಷನ್ ರೂಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ನಿಕೋಲೋ ಡಿ ಕಾಂಟಿ ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಡೊಮಿಂಗೊ ಪಾಯಸವನು ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಹುಯೆನ್ಸ್ತಾಂಗ್ ಅನ್ನು ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಥವಾ ಎರಡನೇ ಪುಲಕೇಶಿ ಚಾಲುಕ್ಯ ಶೈಲಿಯ ಪಿತಾಮಹನೆಂದು ಯಾರನ್ನು ಕರೆಯುತ್ತಾರೆ ಇದರ ಉತ್ತರ ಆಪ್ಷನ್ ಮೂರು ಮಂಗಳೇಶ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕು ಎಂದು ಮೊದಲು ಪ್ರತಿಪಾದಿಸಿದವರು ಯಾರು ಇದರ ಉತ್ತರ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಆಗಿದ್ದಂತಹ ಎನ್ ರಾಯ್ ಅವರು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಸ್ವತಂತ್ರ ಭಾರತಕ್ಕೆ ತಮ್ಮದೇ ಆದಂತಹ ಒಂದು ಸಂವಿಧಾನ ಇರಬೇಕು ಅಂತ ಪ್ರತಿಪಾದನೆಯನ್ನು ಮಾಡುತ್ತಾರೆ ಈ ಕೆಳಗಿನವುಗಳಲ್ಲಿ ಕಾನೂನುಗಳನ್ನು ರೂಪಿಸುವಂತಹ ಅಂಗ ಯಾವುದು ಇದರ ಉತ್ತರ ಆಪ್ಷನ್ ಎರಡು ಶಾಸಕಾಂಗ ಶಾಸನಗಳನ್ನು ಅಥವಾ ಕಾನೂನುಗಳನ್ನು ರೂಪಿಸುತ್ತದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಲ್ವಂತ್ ಮೆಹತಾ ಸಮಿತಿಯ ನೇಮಕವಾಗಲು ಕಾರಣ ಏನು ಯಾವ ಕಾರಣಕ್ಕಾಗಿ ಬಲವಂತರಾಯ್ ಮೆಹತಾ ಕಮಿಟಿಯನ್ನು ನೇಮಕ ಮಾಡಲಾಯಿತು ಅಂತ ಕೇಳಲಾಗಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ಪಂಚಾಯತ್ ರಾಜ್ ಸ್ಥಾಪನೆಗಾಗಿ ಈ ಕೆಳಗಿನ ಯಾರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುವುದಿಲ್ಲ ಇದರ ಉತ್ತರ ಆಪ್ಷನ್ ಎರಡು ಲೋಕಸಭಾ ಸ್ಪೀಕರ್ ಅವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡೋದಿಲ್ಲ ಬದಲಾಗಿ ಸದನದಲ್ಲಿರುವಂತಹ ಸದಸ್ಯರೇ ಲೋಕಸಭಾ ಸ್ಪೀಕರ್ ಅವರನ್ನು ಆರಿಸುತ್ತಾರೆ ರಕ್ತದ ಹಿಮೋಗ್ಲೋಬಿನ್ನಲ್ಲಿರುವಂತಹ ಮೂಲ ವಸ್ತು ಯಾವುದು ಇದರ ಉತ್ತರ ಆಪ್ಷನ್ ಒಂದು ಕಬ್ಬಿಣ ಭೂಮಿಯ ಮೇಲೆ ಹೇರಳವಾಗಿ ದೊರೆಯುವಂತಹ ಲೋಹ ಯಾವುದು ಇದರ ಉತ್ತರ ಆಪ್ಷನ್ ಎರಡು ಅಲುಮಿನಿಯಂ ಅತಿ ಹೇರಳವಾಗಿ ದೊರೆಯುವಂತಹ ಲೋಹ ಆಗಿದೆ ಏಂಜಲ್ ಜಲಪಾತವು ಯಾವ ದೇಶದಲ್ಲಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ವೆನಿಜುಯಲ ಏಂಜಲ್ ಜಲಪಾತವು ಪ್ರಪಂಚದ ಅತಿ ಎತ್ತರವಾದ ಜಲಪಾತವಾಗಿದೆ ಇದು ವರಿನೋಕೋ ನದಿಯ ಉಪನದಿಯಾಗಿದೆ ಇದರ ಎತ್ತರ ಒಂಬೈನೂರ ಎಪ್ಪತ್ನಾಲ್ಕು ಮೀಟರ್ಗಳು ಜರ್ಮನಿ ದೇಶವು ಯಾವ ನದಿಯ ದಂಡೆಯ ಮೇಲಿದೆ ಇದರ ಉತ್ತರ ಆಪ್ಷನ್ ನಾಲ್ಕು ಸ್ಟ್ರೀ ಆಮೇಲೆ ಟೈಗ್ರಿಸ್ ಇರೋದು ಅಂದರೆ ಇರಾಕ್ ಇರೋದು ಟೈಗ್ರಿಸ್ ನದಿ ದಂಡೆ ಮೇಲೆ ಈಜಿಪ್ಟ್ ಇರೋದು ನೈಲ್ ನದಿಯ ದಂಡೆಯ ಮೇಲೆ ಹಂಗೇರಿ ಡ್ಯಾನ್ಯೂಬ್ ನದಿ ಏಷ್ಯಾ ಮತ್ತು ಆಫ್ರಿಕಾ ಖಂಡವನ್ನು ಯಾವ ಸಮುದ್ರ ಬೇರ್ಪಡಿಸುತ್ತದೆ ಇದರ ಉತ್ತರ ಆಪ್ಷನ್ ಒಂದು ರೆಡ್ ಸೀ ಅಥವಾ ಕೆಂಪು ಸಮುದ್ರ ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಇದರ ಉತ್ತರ ಆಪ್ಷನ್ ಮೂರು ಡೆಸಿಬಲ್ ಆಮೇಲೆ ಬಲದ ಏಕಮಾನ ನ್ಯೂಟನ್ ಒತ್ತಡದ ಏಕಮಾನ ಪಾಸ್ಕಲ್ ಸಾಮರ್ಥ್ಯದ ಏಕಮಾನ ವ್ಯಾಟ್ ಯಾವ ದೆಹಲಿ ಸುಲ್ತಾನನು ನಲವತ್ತು ಸರದಾರರ ಒಕ್ಕೂಟ ಚಹಲ್ ಗಾನಿಯನ್ನು ನಿರ್ಮಿಸಿದನು ಇದರ ಉತ್ತರ ಆಪ್ಷನ್ ಮೂರು ಇಲ್ತಮಷ್ ಆಮೇಲೆ ಆಯ್ಕೆ ಒಂದು ಕುತುಬುದ್ದೀನ್ ಐಬಕ್ ಈತ ದೆಹಲಿ ಸುಲ್ತಾನರ ಒಂದು ಸ್ಥಾಪಕನಾಗಿದ್ದಾನೆ ಆಮೇಲೆ ಗಿಯಾಸುದ್ದೀನ್ ಬಲ್ಬನ್ ಈತ ನಲವತ್ತು ಸರದಾರರ ಒಕ್ಕೂಟ ಚಹಲ್ ಗಾನಿಯನ್ನು ರದ್ದುಗೊಳಿಸ್ತಾನೆ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ರೋಹಾಸ್ತ್ ಘಾರ್ ಎಂಬ ಕೋಟೆಯನ್ನು ಕಟ್ಟಿಸಿದವರು ಯಾರು ಇದರ ಉತ್ತರ ಆಪ್ಷನ್ ನಾಲ್ಕು ಶೇರ್ ಶಾ ಸೂರಿ ಸಾವಿರದ ಐದುನೂರ ನಲವತ್ತೊಂದರಲ್ಲಿ ಶೇರ್ ಶಾ ಸೂರಿ ಜೀಲಂ ನದಿಯ ದಂಡೆ ಮೇಲೆ ರೋಹಸ್ತ ಘರ್ ಎಂಬ ಕೋಟೆಯನ್ನು ಕಟ್ಟಿಸಿದ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರಲಾಯಿತು ಇದರ ಉತ್ತರ ಆಪ್ಷನ್ ಮೂರು ಐದನೇ ಪಂಚವಾರ್ಷಿಕ ಯೋಜನೆ ಅಥವಾ ಗರೀಬಿ ಹಟಾವೋ ಘೋಷಣೆಯನ್ನು ಇಲ್ಲಿ ಮಾಡಲಾಯಿತು ಇಂಡೋನೇಷ್ಯಾ ದೇಶದ ರಾಜಧಾನಿ ಯಾವುದು ಇದರ ಉತ್ತರ ಆಪ್ಷನ್ ಮೂರು ಜಕಾರ್ತಾ ಸೂಯೇಜ್ ಕಾಲುವೆ ಯಾವ ದೇಶದಲ್ಲಿ ಕಂಡುಬರುತ್ತದೆ ಇದರ ಉತ್ತರ ಆಪ್ಷನ್ ಒಂದು ಈಜಿಪ್ಟ್ ಸೂಯೇಜ್ ಕಾಲುವೆಯು ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರಗಳ ಮಧ್ಯೆ ಕಂಡುಬರುತ್ತದೆ